ಇಪ್ಪತ್ನಾಲ್ಕು ವರ್ಷದ ಯುವಕನೊಬ್ಬ ರೈಲಿನಲ್ಲಿ ಕುಳಿತುಕೊಂಡು ಕಿಟಕಿಯಲ್ಲಿ ನೋಡುತ್ತಿದ್ದ. ಒಮ್ಮಿಂದೊಮ್ಮೆಲೆ ಜೋರಾಗಿ, ಅಪ್ಪ ನೋಡಲ್ಲಿ, ಆ ಮರಗಳೆಲ್ಲ ಹಿಂದೆ ಹಿಂದೆ ಓಡುತ್ತಿವೆ ಎಂದು ಕೂಗಿದ. ಆತನ ತಂದೆ ಅವನೆಡೆಗೆ ನೋಡಿ ಮುಗುಳ್ನಗುತ್ತಾ ಹೌದು ಎಂಬಂತೆ ತಲೆಯಾಡಿಸಿದ. ಸಮೀಪದಲ್ಲೇ ಕುಳಿತ ಯುವ ದಂಪತಿ ಆ ಯುವಕನ ಮಗುವಿನಂಥ ವರ್ತನೆಯನ್ನು ಮರುಕದಿಂದ ನೋಡಿದರು. ಮತ್ತೊಮ್ಮೆ ಆ ಯುವಕ ಕೂಗಿಕೊಂಡ, ಅಪ್ಪ ನೋಡಲ್ಲಿ, ಆ ಮೋಡಗಳು ನಮ್ಮ ಜೊತೆಯಲ್ಲಿಯೇ ಬರುತ್ತಿವೆ. ಈಗ ಯುವ ದಂಪತಿಗೆ ತಡೆಯಲಾಗಲಿಲ್ಲ. ಆ ವೃದ್ಧ ತಂದೆಗೆ ಸಲಹೆ ನೀಡಲು ಆರಂಭಿಸಿದರು. ಅಲ್ಲ, ನೀವೇಕೆ ನಿಮ್ಮ ಮಗನನ್ನು ಒಳ್ಳೆಯ ವೈದ್ಯರ ಬಳಿ ಕರೆದೊಯ್ಯಬಾರದು? ಇಷ್ಟು ದೊಡ್ಡವನಾದರೂ ಮಕ್ಕಳಂತೆ ವರ್ತಿಸುತ್ತಾನಲ್ಲ. ಆ ವೃದ್ಧ ವ್ಯಕ್ತಿ ಅದೇ ಮುಗುಳ್ನಗೆಯೊಂದಿಗೆ ಹೇಳಿದ, ನಾನು ಅದನ್ನೇ ಮಾಡಿದ್ದೇನೆ. ನಾವೀಗ ಆಸ್ಪತ್ರೆಯಿಂದ ಮರಳಿ ಬರುತ್ತಿದ್ದೇವೆ. ನಮ್ಮ ಮಗನಿಗೆ ಹುಟ್ಟಿನಿಂದ ಕಣ್ಣು ಕಾಣಿಸುತ್ತಿರಲಿಲ್ಲ. ಆಪರೇಷನ್ ಮಾಡಿಸಿದ ನಂತರ ಈ ದಿನವಷ್ಟೇ ಆತನಿಗೆ ದೃಷ್ಟಿ ಬಂದಿದೆ. ಆತ ಈಗ ಪ್ರಪಂಚದ ಸೊಬಗನ್ನು ಸವಿಯುತ್ತಿದ್ದಾನೆ. ಪೂರ್ತಿ ವಿಷಯ ತಿಳಿಯದೆ ಮಾತನಾಡಿದ್ದಕ್ಕೆ ತರುಣ ದಂಪತಿಗೆ ಪಶ್ಚಾತ್ತಾಪವಾಯಿತು. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಂದೊಂದು ಕಥೆಯಿರುತ್ತದೆ. ಪೂರ್ತಿ ಸತ್ಯವನ್ನು ತಿಳಿದುಕೊಳ್ಳುವ ಮುಂಚೆ ಯಾರನ್ನೂ ಅಳೆಯಬಾರದು. ನಾವು ಜಗತ್ತಿನಲ್ಲಿ ನಮ್ಮದಲ್ಲದ ವಿಷಯಕ್ಕೆ ತಲೆ ಹಾಕ್ತೇವೆ. ನಮ್ಮದೇ ರೀತಿಯಲ್ಲಿ ಅದನ್ನು ಅರ್ಥೈಸ್ತೇವೆ. ಒಂದೊಮ್ಮೆ ಅದು ಅನರ್ಥಕಾರಿಯಾಗಿರಲೂಬಹುದು. ಆದರೆ ಅದನ್ನು ಅಲ್ಲಿಯೇ ಬಿಡದೆ ಎಲ್ಲೆಡೆ ಬಿತ್ತರಿಸುತ್ತಾ ಸಾಗುವವರ ಸಂಖ್ಯೆಯೇ ಹೆಚ್ಚು. ಇದರಿಂದ ಬೇರೆಯವರ ಮರ್ಯಾದೆಗೆ ಭಂಗ ಉಂಟಾಗಬಹುದೆಂಬ ಕಾಳಜಿಯೂ ಅವರಿಗೆ ಇರುವುದಿಲ್ಲ. ಇದೇ ಕಾರಣಕ್ಕಾಗಿಯೇ ಶ್ರೀ ರಾಜಾರಾಮ್ ಮಹಾರಾಜರು ಮಾ ಜಯ ಹಿತ ತುಜಯ್ ಹಾತಿ ಚಿದಂಬರ ಗೌರಿಪತಿ ಎನ್ನುತ್ತಾರೆ. ನನ್ನ ಹಿತ ಕಾಯುವುದು ನಿನ್ನ ಕೈಯಲ್ಲಿದೆ. ನಾನು ಉದ್ಧಾರವಾಗುವಂತಹ ಬುದ್ಧಿ ಕೊಡುವ ಶಕ್ತಿ ನಿನ್ನಲ್ಲಿದೆ. ನಾನು ಬೇರೆಯವರ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದಂತೆ ಮಾಡು. ಸದಾಕಾಲ ನಿನ್ನ ನಾಮಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡು ಎಂದು ಬೇಡಿಕೊಳ್ಳುತ್ತಾರೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳದಿರಿ ಎಂದು ಪುರಂದರದಾಸರು ಹೇಳಿದ್ದಾರೆ. ಅದರಂತೆ ಜಗತ್ತಿನಲ್ಲಿ ನಡೆಯುವ ವಿಷಯಗಳ ಬಗ್ಗೆ ಅನವಶ್ಯಕ ಚರ್ಚೆ ಮಾಡುವುದನ್ನು ಬಿಡೋಣ. ಅನ್ಯರಿಗೆ ಉಪಕಾರಿಯಾಗೋಣ. ಉಳಿದ ಅವಧಿಯನ್ನು ದೇವರ ನಾಮಸ್ಮರಣೆಗೆ ಮೀಸಲಿಡೋಣ.